ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ನಾನು ನಮ್ಮ ಗೌಡ್ ಹುಡುಗಿ ಭೂಮಿಕಾ. ಈ ಬಿಸಿಲಿನ ಬಿಸಿಗೆ ತರಕಾರಿ ರೇಟ್ ಕೂಡ ಬಿಸಿಯಾಗಿದೆಯಂತೆ. ಬೀನಿಸ್ ರೇಟ್ ಕೇಳಿದ್ರೆ ನೀವೆಲ್ಲ ಅಬ್ಬಬ್ಬಾ ಅಂತ ಬಾಯಿ ಮೇಲೆ ಬೆರಳಿಡ್ತೀರ. ಬೀನಿಸ್ ರೇಟು ಬರೋಬ್ಬರಿ 200 ರೂಪಾಯಿ ಆಗಿದೆಯಂತೆ. ಹಾಗಾದ್ರೆ ಇದನ್ನ ತರಕಾರಿ ಮಾರೋರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ. ಆಗ್ಬಿಟ್ಟಿದೆ ಬೀನಿಸ್ ರೇಟ್ ಅಂತೂ 200 ರೂಪಾಯಿ ಆಗಿದೆ. 200 ಮೇಲೆ ಆಗೈತೆ, 200 ಮೇಲೆ ಆಗೈತೆ. ಎಲ್ಲೂ ಮಳೆ ಇಲ್ವಲ್ಲ, ಮಳೆ ಇಲ್ಲ ಇದ್ರೆ ಎಲ್ಲಿ ಬೆಳೆ ಆಗುತ್ತೆ? ಅದಕ್ಕಿಂತ ಬೆಲೆ ಜಾಸ್ತಿ. ಕೊತ್ತಂಬರಿ 40 ರೂಪಾಯಿ ಕಟ್ಟು, ಏನ್ ತಿಂತಾರೆ? ಮಳೆ ಬೀಳ್ಬೇಕು ತಾನೇ, ಏನ್ ಮಾಡಕ್ಕೆ? ಇಲ್ಲ, ತಣ್ಣಗೈತೆ. ವ್ಯಾಪಾರಗಳು ಇಲ್ಲ, ವ್ಯಾಪಾರಗಳು ಬಿಸ್ನೆಸ್ಸೇ ಇಲ್ಲ, ಒಂದು 2-3 ತಿಂಗಳಿಂದ ಇಲ್ಲ. ಸರ್, ನಿಮಗೆ ರೇಟ್ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ ಅನ್ಸುತ್ತಾ, ಇಲ್ಲ ರೇಟ್ ಕಡಿಮೆ ಇದ್ರೆ ಪ್ರಾಫಿಟ್ ಜಾಸ್ತಿ ಅನ್ಸುತ್ತಾ, ಹೇಗೆ? ರೇಟು ಕಡಿಮೆ ಇದ್ರೇ ಆಗಲೇ ಜನ, ಆವಾಗೇ ಜನ ಬರೋದು. ಪಬ್ಲಿಕ್ ಬಂದ್ರೆ ಅಲ್ವಾ ವ್ಯಾಪಾರ? ಪಬ್ಲಿಕ್ ಇಲ್ದಿದ್ರು ಏನು ವ್ಯಾಪಾರ ಮಾಡ್ತೀರಾ? ಇಲ್ಲಾಂದ್ರೆ ಎಲ್ಲ ಎತ್ತಿ ಬಿಸಾಕ್ಬೇಕು. ಪಬ್ಲಿಕ್ ಇದ್ರೆ ತಾನೆ. ಆಯ್ತು, ಆಯ್ತು. ನೆನಪಾಯ್ತು ನನಗೆ, ಕಾಯಿ ಕಾಯಿ ನುಗ್ಗೆ ಕಾಯಿ ಮೈಮೆ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಇಡಿ ಇಡಿ ಹೋಗ್ಲಿ, ಇಡಿ. ಅಲ್ಲ ನಾನು ಕೇಳ್ತೀನಿ ಪ್ರಶ್ನೆ, ಒಂದ್ ಎರಡು ಉತ್ತರ ಕೊಡಿ ಅಷ್ಟೇ. ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮಳೆ ಇಲ್ವಲ್ಲ, ಏನ್ ಮಾಡೋದ? ಮಳೆ ತರಿಸಿದ್ರೆ ಬೆಳೆ ಬೆಳಿತೀವಿ, ಕಮ್ಮಿ ಕೊಡ್ತೀವಿ. ಅಲ್ಲ ಈಗ ಬಿಸಿಲು ಕೂಡ ಜಾಸ್ತಿ ಬಿಸಿ ಇದೆ, ಅದಕ್ಕೆ ತರಕಾರಿ ರೇಟು ಬಿಸಿ ಆಗ್ಬಿಟ್ಟೈತಲ್ಲ ಅಂತ ಮುಟ್ಟಕ್ಕೆ ಭಯ ಅಂತೆ ಜನಕ್ಕೆ ಬಿಸಿ ಆಗಿರೋದಕ್ಕೆ. ಮಾಡೋದು ಮೇಡಮ್ ಅವ್ರೆ, ಮಳೆ ಇಲ್ಲ, ಎಲ್ಲ ಇದು ಮಾಡ್ಕೊಂಬಿಟ್ರಲ್ವಾ. ಬೆಂಗ್ಳೂರು ಸೇರ್ಕೊಂಬಿಟ್ರೆ ಹಳ್ಳಿಯವರೆಲ್ಲ ಇಲ್ಲಿ ಸೇರ್ಕೊಂಡ್ರೆ ಬೆಳೆಯವ್ರು ಯಾರು? ನಾವು ಹೋಗ್ಬೇಕು ಇವಾಗ. ನಿಮಗೆ ವ್ಯಾಪಾರ ಹೆಂಗ್ ನಡೀತೈತೆ? ನಮಗೂ ಕಷ್ಟನೇ ಸ್ವಲ್ಪ. ಓಕೆ ಅಜ್ಜಿ, ಥ್ಯಾಂಕ್ ಯು. ರೇಟ್ ಎಷ್ಟೇ ಜಾಸ್ತಿ ಆದರೂ ಜನಗಳು ತಿಂದೇ ತಿಂತಾರೆ. ಬಿಸಿಲಿಗೆ ಮಳೆ ಇಲ್ಲ, ಬೋರಲ್ಲಿ ನೀರಿಲ್ಲ, ಇವಾಗ ಐಟಮ್ಗಳು ಯಾವೂ ತಡೆಯಲ್ಲ. ಮನಸ್ಸೇ ತಡಿತಾ ಇಲ್ಲ, ಇನ್ನು ತರಕಾರಿ ಐಟಮ್ಗಳೆಲ್ಲ ಎಲ್ಲಿಂದ ತಡಿತಮ್ಮ? ಯಾವೂ ತಡೆಯಲ್ಲ. ಚಿಕನ್ನು ಮಟನ್ ತಿಂದರೆ, ಮಸಾಲೆ ಐಟಮ್ ತಿಂದರೆ ಅದು ಒಡೆತಾ ಇರಬೇಕು. ಅಲ್ಲ ಜನ ಏನು ಹೇಳ್ತಿದ್ದಾರೆ ಅಂದರೆ, ತರಕಾರಿ ತೊಗೊಳ್ಳೋ ಬದಲು ನಾನ್ ವೆಜ್ ತೊಗೋಬೋದು, ಅದರಿಂದನೂ ಕೆಲವು ಪ್ರೋಟೀನ್ಸ್ಗಳು ಇರೋದ್ರಿಂದ ಈ ತರಕಾರಿನೇ ಇಷ್ಟು ಬೆಲೆ ಆಯಿತು ಅಂದರೆ, ನಾನ್ ವೆಜ್ನ ನಾವು ವಾರಕ್ಕೆ ಒಂದಿನ ತಿಂತಾ ಇದ್ವಿ ರೇಟ್ ಜಾಸ್ತಿ ಅಂತ. ಬಟ್ ಈಗ ಬೀನ್ಸ್ ರೇಟೇ 200 ಆಗಿರೋದ್ರಿಂದ ನಾವು ಬೀನ್ಸ್ನ ಸೈಡಿಗೆ ಹಾಕ್ಬಿಟ್ಟು ಚಿಕನ್ನು ಮಟನ್ನು ತಿನ್ಬೋದಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಮೇಡಮ್? ತರಕಾರಿ ಮಟನ್ ಏನು ತಂಬರ್ಲಿ, ಅದಕ್ಕೆ ವೆಜಿಟೇಬಲ್ ಹಾಕಿಲ್ಲ ಅಂದರೆ ಇಷ್ಟ ಆಗ್ಬರುತ್ತಾ? ಇಷ್ಟ ಆಗುತ್ತಾ? ಒಂದು ಮೆಣಸಿಕಾಯಿ ಆಗಲಿ, ಒಂದು ಶುಂಠಿ ಆಗಲಿ, ಒಂದು ಟೊಮೆಟೊ ಹಾಕಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲ ಇರುತ್ತಾ? ನೀವು ನಿಮ್ಮ ಮನೇಲಿ ತಿಂತೀರಾ, ಅದು ಇಷ್ಟ ಆಗಿರತ್ತಾ? ವೆಜಿಟೇಬಲ್ ಈ ಬಿಸಿಲಿಗೆ ಯಾವ್ದು ತಡಿತಾ ಇಲ್ಲ, ಅವ್ರಿಗೆ ಕೋಳಿನೇ ಆಗಲಿ ತಡೀತದ, ಚಿಕನ್ ಆಗಲಿ 200 ರೂಪಾಯಿ ಕೆ ಜಿ ಆಗಲಿ ತಡೀತದ? ಕೋಳಿ ವ್ಯಾಪಾರ ಮಾಡೋದಲ್ಲ, ಕೋಳಿನೇ ಸತ್ತೋಗೋ ಬಿಸಿಲಿಗೆ ಏನು ಮಾಡ್ತಾರೆ? ತರಕಾರಿಗಳು ಒಂದೊಂದು ಟೈಮ್ ಹಾಳಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ನೋಡಿ. ಒಂದ್ ಬಾಕ್ಸ್ ಎಷ್ಟು ಹೋಗುತ್ತೆ, ಎಷ್ಟು ಏನ್ ಮಾಡಕ್ಕಾಗಲ್ಲ. ನೀವು ಅಡಿಗೆ ಮಾಡ್ತೀರಿ ಅಲ್ವಾ ಮನೇಲಿ, ಸೊ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ತರಕಾರಿಲಿ ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸ್ವಲ್ಪ ತಗೊಂಡೋಗಿ ಮಾಡ್ತೀವಿ ಅಷ್ಟೇ, ಜಾಸ್ತಿ ಬೆಲೆ ಬೇಡ ಅಂತ. ಅಲ್ಲ ನಾವು ಅದೆಲ್ಲ ಕೋಳಿ ಅದೆಲ್ಲ ತಿನ್ನಲ್ಲ, ತರಕಾರಿನೇ ತಿನ್ನೋದು. ಈ ಟೈಮಲ್ಲಿ ಚಿಕನ್ ಮಟನ್ ತಿಂದ್ರೆ ಜೀರ್ಣ ಆಗಲ್ಲ. ಅಯ್ಯೋ ಹೀಟ್ ಬೇರೆ ಸರ್, ಬಿಸಿಲು ಜೀರ್ಣ ಆಗಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ನೀವು ಎಲ್ಲರಿಗೂ ತಿಳ್ಕೊಳ್ಳಿ, ಏನು ತಿಂತೀರಿ ಇಷ್ಟ ಅಂತ ಇರಬೇಕು ಅದನ್ನ. ಯಾವ್ದು ಇದು ಜೀರ್ಣ ಆಗಲ್ಲ. ಜೀರ್ಣಕ್ರಿಯೆ ಬೇಕಂದ್ರೆ ವೆಜಿಟೇಬಲ್ ತಿಂದ್ರೆ ಜೀರ್ಣ ಆಗೋದು ಅಲ್ವಾ? ಅದು ಆದ್ರಿಂದ ನಮ್ಗೆ ಹೇಳ್ತಾ ಇರೋದು, ನೀವು ಏನೇ ಇದು ಕವರೇಜ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದು ಕ್ವಾಲಿಟಿ ಬರ್ತಾ ಐತೆ ಬಿಸಿಲಿಗೆ. ನಿಮ್ಗೆ ನಮ್ಗೆ ಬರುತ್ತೆ, ಅದು ಹೋಗೋದು ಆಚೆ ಧೂಳಿಗೆ ಧೂಳಾಗಲ್ಲ. ಹಾಂ ಹೇಳಿ. ಆ ಥರ ಈ ಬಿಸಿಲಿಗೆ ಯಾವುದು ಮನುಷ್ಯನೇ ಶಾಶ್ವತ ಇಲ್ಲ. ನಿಮಗೆ ಎಷ್ಟು ಸೆಕೆ ಬರ್ತಾ ಇದ್ರೆ ನೀವು ಮೇಕಪ್ ಮಾಡಿದ್ರೆ ತನಕ ಕ್ಲೀನಾಗಿ ಕಾಣ್ತಿದ್ದೀರಾ, ಇಲ್ಲಾಂದ್ರೆ ಹೆಂಗೆ ಕಾಣ್ತೀರಾ? ಬಿಸಿಲು ಹೆಂಗೈತೋ ರೇಟು ಹಂಗೇ ಇದೆ. ಸರ್ಕಾರಗಳು ಇದನ್ನೆಲ್ಲ ಗಮನಿಸಿ ಸರ್ಕಾರನೂ ಗಮನ ತಗೊಬೇಕು. ಬಜಾರಲ್ಲಿ ಯಾವ ಥರ ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತ. ತುಂಬ ರೇಟಿದೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಜನಗಳು ತುಂಬಾ ಕಷ್ಟಪಡ್ತಾವ್ರೆ. ಅಲ್ಲ ನನ್ಗೆ ಅದ್ರ ರೇಟೇ 200 ರೂಪಾಯಿ ನೋಡಿ. ಈಗ ಫಿಶ್ 200 ರೂಪಾಯಿಗೆ ಸಿಗುತ್ತೆ, ಚಿಕನ್ 200 ರೂಪಾಯಿಗೆ ಸಿಗುತ್ತೆ, ಇನ್ ಬೀನಿಸು 200 ರೂಪಾಯಿ ಆಗ್ಬಿಟ್ಟೈತಲ್ಲ. ನಾನ್ ವೆಜ್ ತಗೊಂಡ್ ಮಜಾ ಮಾಡೋಣ ಬಿಡು ಅಂತ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬರಗಾಲ ಬರೋದು,
ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನಿಂದನೋ ಇಲ್ಲ ಅಂದರೆ ಇನ್ನೊಬ್ಬರಿಂದನೋ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ನಂಗೆ ಅನ್ನಿಸ್ತಾ ಇದೆ ಯಡಿಯೂರಪ್ಪ ಬಂದಾಗೆ ಊರೂರೇ ಕೋಡಿ ಹೊಡ್ಕೊಂಡು ಹೋಗ್ತದೆ, ಸಿದ್ದರಾಮಯ್ಯ ಬಂದಾಗ ಯಾಕೆ ಹಿಂಗೆ ಒಣಗಿದ ನಾರಾಯಣ ಆಗೋಗ್ತದೆ ಅಂತ ಗೊತ್ತಿಲ್ಲ. ಅದರಿಂದನೇ ರೇಟೆಲ್ಲ ಜಾಸ್ತಿ ಆಗಿದೆ. ರೈತರಿಗೆಲ್ಲ ಬೆಳೆ ಬೇಕಲ್ಲ ಮೇಡಮ್, ಮಳೆ ಬಂದರೆ ತಾನೇ. ನನಗನ್ಸೈತೆ ಸಿದ್ದರಾಮಯ್ಯ ಸರ್ಕಾರದಿಂದನೇ ಹಿಂಗೆ ಆಗ್ತೈತೆ ಅನ್ನಿಸ್ತೈತೆ. ಅವ್ರು ಹೋದ್ರೆ ನೋಡಿ ಮಳೆ ಗುಡುಗು ಸಿಡ್ಲು ಎಲ್ಲ ಬರ್ತದೆ, ಎಲ್ಲ ರೇಟ್ ಕಮ್ಮಿ ಆಗ್ಬಿಡ್ತೈತೆ. ಮಳೆ ಇಲ್ಲದಕ್ಕೋಸ್ಕರ ಬೆಳೆಯೋದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಅಷ್ಟು ಬೇರೆ ಏನಿಲ್ಲ. ಅಲ್ಲ, ಇಷ್ಟು ವರ್ಷಗಳಿಂದ ಇಷ್ಟೊಂದು ಶೆಕೆ ಬಿಸಿಲು ಇರಲಿಲ್ಲ, ಈ ಸಲ ಅಷ್ಟು ಶೆಕೆ ಇದೆ, ಅಷ್ಟು ಬಿಸಿಲಿದೆ, ರೇಟು ಅಷ್ಟೇ ಗಗನಕ್ಕೆ ಮುಟ್ಟಿದೆ, ಬಿಸಿಗೆ ಬಿಸಿ ಆಗಿದೆ ರೇಟ್ ಕೂಡ. ಮುಟ್ಟಿದೆ ಅಂದರೆ ನಮ್ಮ ಹಣೆ ಬರ ಅದು, ಯಾಕಂದರೆ ಬಿಸಿಲು ನೋಡ್ರಿ ದೇವರು ಇದು ಮಾಡಿದ್ದಾರೆ, ಎಷ್ಟೆಷ್ಟೇ ಬರಬೇಕು ಅಷ್ಟೇ ಮಾಡಬೇಕು. ಬಿಸಿಲು ಜಾಸ್ತಿ ಆದರೆ ಅಂದರೆ ನಮ್ಮ ಹಣೆ ಬರಗಳು ಅದು ಅಲ್ವಾ, ಬೇರೆಯವ್ರ ಮೇಲೆ ನಾವು ಯಾರ ಮೇಲೂ ಹೇಳೋಕ್ಕಾಗಲ್ಲ. ಇವಾಗ ಬಿಸಿಲೈತೆ ಅಂತ ಛತ್ರಿ ಹಿಡ್ಕೊಂಡು ಹೋಗ್ತೀವಿ, ಇಲ್ಲಾದರೆ ಎಲ್ಲ ಮರ ಇದ್ದರೆ ಮರದ ಹತ್ರ ನಿಂತ್ಕೊತೀವಿ, ಅದು ಇಲ್ಲಾದರೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಮರಗಳೆಲ್ಲ ಕಟ್ ಮಾಡಿಬಿಡ್ತಾರೆ. ಫಸ್ಟ್ಗಳು ಮರಗಳು ಇತ್ತು, ಹೆಂಗೆ ಆರೋಗ್ಯ ಇತ್ತು ಮನುಷ್ಯರುಗಳಿಗೆ, ಮರಗಳು ಇಲ್ಲ ಏನೂ ಇಲ್ಲ. ಇವಾಗ ತಿರ್ಗಾ ಇವಾಗ ಏನೋ ಬಂದಿದ್ದಾರೆ, ಮರಗಳು ನಡ್ತಾರೆ ಏನೋ ಗೊತ್ತಿಲ್ಲ. ಕತ್ತರಿಸಿದ ಮೇಲೆ ಇನ್ನ ಅದನ್ನ ನಟ್ರೆ ಏನ್ ಪ್ರಯೋಜನ ಅಲ್ವಾ? ಬಂದ್ಬಿಟ್ಟಿದೆ ಅಲ್ಲ ನಮಗೆಲ್ಲ, ಓ ಬಿಸಿಲು ಜಾಸ್ತಿ ಆಗಿದೆ ಮರಗಳು ನಡ್ಬೇಕು ಅಂತ, ಅಷ್ಟೇ ಬೇರೆ ಏನು ಇಲ್ಲ. ನಾವ್ ನೋಡ್ದಂಗೆ ಹೆಂಗಾಗ್ತಿದೆ ಅಂದ್ರೆ, ಜನರು ಹೇಳೋ ಪ್ರಕಾರ ಸರ್ಕಾರ ಒಂದ್ ಕಡೆಯಿಂದ ಮರಗಳನ್ನ ಕಡಿತಾ ಇದೆ, ಇನ್ನೊಂದ್ ಕಡೆಯಿಂದ ಗಿಡಗಳನ್ನ ನೆಡ್ತಾ ಇದಾರೆ, ಏನ್ ಪ್ರಯೋಜನ? ಹಿಂಗ್ ಮಾಡಿದ್ರೆ ಮಳೆ ಎಲ್ಲ ಹೆಂಗ್ ಬರುತ್ತೆ, ತರಕಾರಿ ರೇಟ್ ಹೆಂಗ್ ಕಮ್ಮಿ ಆಗುತ್ತೆ? ಗಿಡಗಳಿಗೆ ಏನಿಲ್ಲ, ಜನ ಜಾಸ್ತಿ ಆಗ್ತಾ ಇದಾರೆ, ರೋಡ್ ಜಾಸ್ತಿ ಬೇಕು. ಜನ ಜಾಸ್ತಿ ಆದರೆ ರೋಡ್ ಸ್ವಲ್ಪ ಅಗಲ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ದೊಡ್ಡ ಮರ ಎಲ್ಲ ಕಟ್ ಮಾಡಿಬಿಟ್ಟು ಚಿಕ್ಕ ಮರಗಳು ನೆಡ್ತಾ ಇದ್ದಾರೆ. ನಾವೇನು ರೈಟ್ ಇದ್ರು ತಾಂಡೋಗ್ಲೇಬೇಕು, ಮಾಡಲೇಬೇಕು, ತಿನ್ನಲೇಬೇಕಲ್ಲ. ಸ್ವಲ್ಪನಾದ್ರು ತಾಂಡಕ್ಕೆ ಮಾಡಲೇಬೇಕು, ತಿನ್ನಲೇಬೇಕು. ಹಾಂ, ಬಿಸಿಲು ಜಾಸ್ತಿ ಅಲ್ಲ, ನೋಡೋಣ ಏನು ಹೇಳೋಣ. ಯಾರು ತರಕಾರಿ ಮಾರೋ ಅಂಥವ್ರು ಬೇಕು ಅಂತ ಏನು ರೇಟ್ ರೈಸ್ ಮಾಡಲ್ಲ ಅವ್ರಿಗೆ, ಅಲ್ಲಿ ಅಷ್ಟಕ್ಕೆ ಸಿಗುತ್ತೆ. ಅವರು ಒಂದು 1 ರೂಪಾಯಿ 2 ರೂಪಾಯಿ ಇಟ್ಕೊಂಡು ಸೇಲ್ ಮಾಡ್ತಾರೆ. ಕೊಂಡ್ಕೊಳ್ಳೇಬೇಕು, ಎಷ್ಟು ರೇಟ್ ಆದ್ರೂ. ನಾನ್ ವೆಜ್ ತಿನ್ನೋರೇನೋ ನಾನ್ ವೆಜ್ ತಿಂತಾರೆ, ತಿಂದೇವ್ದವ್ರು ತಗೊಳ್ಳೇಬೇಕಲ್ಲ. ತಿಂತೀವಲ್ಲ, ತಿಂತೀವನಿಲ್ಲ, ಆದರೆ ತಗೊಳ್ಳೇಬೇಕು, ಮಾಡಲೇಬೇಕು ಅಷ್ಟೇ. ರೇಟ್ ಆಯಿತು ಅಂತ ಏನೂ ತಗೊಳ್ಳದೆ ಇರೋಕ್ಕಾಗಲ್ಲ. ಅದು ಎಲ್ಲರಿಗೂ ಗೊತ್ತಿರೋದು, ಯಾಕಂದರೆ ಮಳೆ ಈ ಕಡೆ ತುಂಬ ಕಮ್ಮಿ ಆಗಿದೆ, ಆಮೇಲೆ ರೈತರಿಗೂ ಭಾಳ ಕಷ್ಟ ಆಗಿದೆ. ಮೇಯ್ನಾಗಿ ಏನು ಮಾಡಬೇಕಾಯ್ತಂದ್ರೆ, ಇವಾಗ ಬೋರ್ವೆಲ್ಲುಗಳು ಈ ಮೊದಲು ನದಿ ಅದೆಲ್ಲ ಶೇಖರಣೆ ಅನ್ನೋದು ನೀರು ಅಂಶ ಜಾಸ್ತಿ ಇತ್ತು, ಈಗ ಎಲ್ಲ ಬತ್ತೋಗಿರೋದ್ರಿಂದ ಉಸ್ತುವಾರಿ ಜಾಗ ಅದೆಲ್ಲ ಆಗಿರೋದ್ರಿಂದ ಕಾಮನಾಗಿ ಎಲ್ಲ ಜನಗಳು ಗೊತ್ತಿರುತ್ತೆ, ಬೆಳೆ ಇಲ್ಲ ನೀರಿಲ್ಲ ಅಂತಂದಾಗ ಏಕಾಏಕಿ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ಇವಾಗ ಬೆಳೆ ಬೆಳೀತಾ ಇರೋದು ಯಾರು ಅಂತಂದರೆ, ಯಾರು ಸ್ವಂತವಾಗಿ ಬೋರ್ವೆಲ್ ಹಾಕ್ಸಿದಾರೆ ಅವ್ರು ಮಾತ್ರ ಬೆಳೆ ಬೆಳೀತಾ ಇರೋದು. ಅಲ್ಲಿ ಎಲ್ಲಿ ಬೆಳೆ ಜಾಸ್ತಿ ಯಥೇಚ್ಛವಾಗಿ ಕಮ್ಮಿ ಆಗ್ತಾ ಬಂತು, ಆಟೋಮೆಟಿಕ್ಕಾಗಿ ರೈಟ್ ಅನ್ನೋದು ಜಾಸ್ತಿ ಆಗೇ ಆಗುತ್ತೆ. ಸೊ ಹಾಗಾಗಿ ಇವಾಗ ಇದು ಬೆಲೆನೂ ಜಾಸ್ತಿ, ಮಳೆನೂ ಇಲ್ಲ, ಬಿಸಿಲು ಜಾಸ್ತಿ ಅಂತಂದಾಗ ಅದೇನು ಬೆಲೆ ಬರುತ್ತೋ ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋಗಲೇಬೇಕಾಗುತ್ತೆ, ಅದು ಬಿಟ್ಟು ಬೇರೆ ಆಪ್ಷನ್ಸೇ ಇಲ್ಲ ನನಗೆ ಗೊತ್ತಿರೋದ್ರ ಪ್ರಕಾರ. ಸೊ ನಾನೇನು ಹೇಳಕ್ಕೆ ಪಡ್ತೀನಿ ಅಂತಂದರೆ, ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ನೀರು ಶೇಖರಣೆ ಮಾಡೋದಾಗಲಿ, ರೈತರಿಗೆ ಈ ಥರ ಸಹಾಯ ಮಾಡೋದಾಗಲಿ, ಆ ಥರ ಮಾಡಿದಾಗ ಬೆಳೆ ಅನ್ನೋದು ಜಾಸ್ತಿ ಬಂದಾಗ ರೈತ್ರಿಗೂ ಯೂಸ್ಫುಲ್ ಆಗುತ್ತೆ, ಮತ್ತು ಜನಗಳಿಗೂ ಯೂಸ್ಫುಲ್ ಆಗುತ್ತೆ. ನಮಗೂ ಖರೀದಿ ಮಾಡಿ ನಾವು ಗ್ರಾಹಕರಿಗೆ ಮಾರಬೇಕಂದಾಗ ನಮ್ಮದು ಬಂಡವಾಳ ಅನ್ನೋದು ಜಾಸ್ತಿ ಇರಲ್ಲ. ಇವಾಗ ನಾವು ಸಾಲ ಮಾಡಿರ್ತೀವಿ, ಬಂಡವಾಳ ಹಾಕಿರ್ತೀವಿ, ಮತ್ತು ಅದನ್ನು ರೀಸೈಕ್ಲಿಂಗ್ ಮಾಡಿ ಮತ್ತೆ ಅವ್ರಿಗೆ ಕೊಡಬೇಕಾಗುತ್ತೆ, ನಮಗೂ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಏಕೈಕಿ ಬೆಲೆ ಜಾಸ್ತಿ ಆದಮೇಲೆ ಗ್ರಾಹಕರು ಯಾರು ಕೇಳಲ್ಲ ಅಂತಂದಾಗ ಅದು ಯಾಕೆ ಏನಾಗುತ್ತೆ ಅಂತಂದಾಗ ನಮಗೆ ನಾವು ತರೋವಾಗೂ ಕಮ್ಮಿನೇ ತೊಗೊಂಬಂದಾಗ ನೋ ಆಪ್ಷನ್ಸು, ನಮಗಿನ್ನು ಬೇರೆ ಕಡೆ ಎಲ್ಲಿನೂ ಸೌಲಭ್ಯಗಳು ಸಿಗಲ್ಲ. ನಾವು ಇದರಲ್ಲೇ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಏನು ಬರುತ್ತೋ ಅದೇನು ಮಾಡಬೇಕಾಗುತ್ತೋ ಅದೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ಬಿಸಿಲು ಅಂತೂ ಜಾಸ್ತಿ ಇದೆ, ನಿಂಬೆಹಣ್ಣು ವ್ಯಾಪಾರ ನೋಡ್ತಾ ಇದ್ದೀನಿ ನಾನು. ಸೊ ಇದ್ರ ಬೆಲೆ ಹೇಗಿದೆ, ಇದಕ್ಕೆ ಡಿಮ್ಯಾಂಡ್ ಹೇಗಿದೆ, ಜಾಸ್ತಿ ಆದರೂ ತೊಗೋತಾರ ಅಥವಾ ಕಮ್ಮಿ ಇದ್ದಾಗ ಮಾತ್ರ ತೊಗೋತಾರ, ಏನು ಕಥೆ ಆಗಿದೆ ಅಂತಂದರೆ, ಜಾಸ್ತಿ ಆದರೂ ತೊಗೊತಾರ ಅನ್ನೋದಕ್ಕಿಂತ ಈಗ ಆ್ಯಕ್ಚುಲಿ ನೀವೊಂದು 10 ಪೀಸೋ 50 ಪೀಸೋ ತೊಗೊತೀರ, ಬೆಲೆ ಆಗಿದ ತಕ್ಷಣ ನೀವೇನು ಮಾಡ್ತೀರಾ, ಬೆಲೆ ಜಾಸ್ತಿ ಅಂದ್ಬಿಟ್ಟು ಒಂದು 20 ಪೀಸ್ ತೊಗೊತೀರ, 30 ಕಮ್ಮಿ ಆಗುತ್ತೆ. ಹಾಗೆ ಈಗ 7 ರೂಪಾಯಿ 8 ರೂಪಾಯಿ ನಮ್ಗೆ ಅಸಲೇ ಬೀಳ್ತಿದೆ, 7 ರೂಪಾಯಿ 8 ರೂಪಾಯಿ ಅಂತಂದರೆ 700 ರೂಪಾಯಿ ಕೊಟ್ಟು ಯಾರು ತೊಗೊಳಲ್ವಲ್ಲ, 50 ರೂಪಾಯಿ ಎಷ್ಟು ಬರುತ್ತೆ ಅಷ್ಟೇ ತೊಗೊತಾರೆ, ನಾವು ಎಷ್ಟು ಬೇಕು ಅಷ್ಟೇ ತರಬೇಕಾಗುತ್ತೆ ಅವಾಗ. ಸೊ ಅಲ್ಲಿ ನಾವು ತೊಗೊಳೋದಕ್ಕಿಂತ ಅಂತಂದಾಗ ನಾವು ಗ್ರಾಹಕರಿಗೆ ಜಾಸ್ತಿ ನಾವು ಡಿಮ್ಯಾಂಡ್ ಮಾಡೋಕ್ಕೂ ಆಗಲ್ಲ.
ನಮ್ದು ಜೀವನ ಶೈಲಿನೂ ಸ್ವಲ್ಪ ಅವಾಗ ಕಮ್ಮಿನೂ ಆಗುತ್ತೆ. ಇದನ್ನೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ತಾನೆ ಇರುತ್ತೆ, ತಿಂಗಳ ತಿಂಗಳ ಆಗ್ತಾ ಇದ್ರೆ ನಿಮ್ ಫ್ರೀ ಕೊಡ್ಬೇಕಾದ್ರೆ ಎಲ್ಲಾರು ರೇಟ್ ಜಾಸ್ತಿ ಆಗುತ್ತೆ. ಕೊಡ್ತಾ ಇದಾರಲ್ಲ ಗೌರ್ಮೆಂಟ್, ತಗೊಂಡ್ತಾ ಇದೀರಲ್ಲ. 110 ರೂಪಾಯಿ ಇದ್ದ ತೊಗರಿ ಬೆಳೆ ಇವತ್ತು 170 ರೂಪಾಯಿ, 2000 ರೂಪಾಯಿ ಕೊಡ್ಬೇಕಾದ್ರೆ ದಿವಸ 50 ರೂಪಾಯಿ ಕಟ್ಟಂದ್ರೆ ಅಲ್ಲಿಗೆ ಅಲ್ಲಿಗೆ ಎಷ್ಟಾಯ್ತು ಹೇಳಿ. ತೊಗರಿ ಬೆಳೆ ಒಂದೇ ಅಲ್ಲ, ಪ್ರತಿ ಒಂದು ಇದರಲ್ಲೂ ಜಾಸ್ತಿ ಮಾಡಿದ್ದೀರಾ, ಯಾವ್ದು ಕಮ್ಮಿ ಮಾಡಿದ್ದೀರಾ? ಜನಸಂಖ್ಯೆನೂ ಹಂಗೆ ಜಾಸ್ತಿ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸ್ತಿಲ್ವಾ ಅಂತ? ಸರ್ಕಾರ ಈ ಕಡೆ ಯಾವಾಗ ಗಮನ ವಹಿಸೋದು ಅಂತ? ಸರ್ಕಾರಕ್ಕೆ ಯಾವಾಗ ಇದಾಗುತ್ತೋ ಕಾಳಜಿ ಇರುತ್ತೋ ಅವಾಗ ಅವ್ರು ಈ ಕಡೆ ಇದು ಮಾಡ್ತಾರೆ. ತಗೊಂಡಿದಾರಲ್ಲ ಇವಾಗ ಆರಾಮಾಗಿ 5 ವರ್ಷ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾರೆ, ನೀವು ಆರಾಮಾಗಿ ನಡ್ಕೊಂಡು ಹೋಗಿ ಅವ್ರ ಹಿಂದೆ ಹಿಂದೆನೆ. ಇನ್ನೇನು ಬೇಕು ನಿಮಗೆ? ನೀವು ಅಂದ್ರೆ ಯಾರಿಗೆ ಸರ್? ಜನರು ಎಲ್ಲರಿಗೂ, ಎಲ್ಲರೂ ಭಾರತೀಯ ಪ್ರಜೆನೇ ಅಲ್ವಾ, ಎಲ್ಲರೂ ಓಟ್ ಹಾಕಿದಿರಾ ಅಲ್ವಾ? ಮತ್ತೆ ಹಾಕೊಳ್ಳಿ, ಇನ್ನು 5 ವರ್ಷ ನಡೀರಿ. ಹೀಗೆ ಮಳೆ ಬೆಳೆ ಆಗ್ತಿಲ್ಲ ಅಂತ ಸರಿಯಾಗಿ? ಮಳೆ ಬೆಳೆ, ಮಳೆ ಆದ್ರೆ ತಾನೇ ನಿಮಗೆ ಬೆಳೆಯೋದು. ಮತ್ತೆ ಮೇಡಮ್ ಹೇಳಿ, ಏನಾದ್ರೂ ಹೇಳ್ಬೇಕಾ? ಈರುಳ್ಳಿ ಒಂದ್ ದಿವಸ ಜಾಸ್ತಿ ಆಗುತ್ತೆ, ಒಂದ್ ದಿವಸ ಕಮ್ಮಿ ಆಗುತ್ತೆ. ಮಳೆ ಹೋಗಿ ದಗ್ನಿಗೆ ಸೇರ್ಕೊಂಡೈತೆ, ಯಾರೇನು ಮಾಡೋಕ್ಕಾಗಲ್ಲ. ರೈತರಿಗೂ ಕಷ್ಟ ಇದೆ, ವ್ಯಾಪಾರಗಾರ್ಗು ಕಷ್ಟ ಇದೆ, ತಗೊಂಡು ತಿನ್ನೋರ್ಗು ಕಷ್ಟ ಐತೆ ಮಾರೆ. ನೀವು ಸುಧಾರಿಸ್ಬಿಡ್ಬೇಕು, ಗೌರ್ಮೆಂಟ್ ಸುಧಾರಿಸ್ಬಿಟ್ರೆ ಎಲ್ಲ ಸುಧಾರಿಸ್ದಂಗೆ ಆಗುತ್ತೆ. ಇದು ಏನು ಮಾಡೋಣ ಹೇಳಿ? ಗೌರ್ಮೆಂಟ್ನ ಸುಧಾರಿಸ್ಬೇಕು. ಗೌರ್ಮೆಂಟ್ ಸುಧಾರಿಸಿದ್ರೆ ಯಾರು ಸುಧಾರಿಸೋಕ್ಕಾಗಲ್ಲ, ನಮ್ಮ ಕೈಲಾಗಲ್ಲ, ನಿಮ್ಮ ಕೈಲಾಗಲ್ಲ. ಏನು ನಡೀತದೆ? ಇದ್ರೆ ತಾನೇ ನಡೆಯೋದು, ಇಲ್ದಿದ್ರೆ ಏನು ಮಾಡೋಕ್ಕಾಗ್ತದೆ? ಕೈಲಿ ಕಾಸು ಕಾಸು ಭತ್ತ ಇದ್ರೆ ಹೋಯ್ತಾ ಇದ್ರೆ ವ್ಯಾಪಾರ ಆಯ್ತದೆ. ಒಂದು ದಿವಸ ಈ ಆಯ್ತದೆ, ಒಂದು ದಿವಸ ಆ ಥರ ಆಯ್ತದೆ. ಹೇಳೋಕ್ಕೆ ಆಗಲ್ಲ ವ್ಯಾಪಾರ ಆ ಥರ ಐತೆ, ಏನು ಮಾಡೋಣ? ಮಳೆ ಹೋಗಿ ದಗ್ನಿ ಸೇರ್ಕೊಳ್ಳಿದ್ರೆ ಇಲ್ಲ, ನಿಂತ್ಕೊಳಕ್ಕೆ ಆಯ್ತಲ್ಲ, ನೀರು ಕುಡಿಯೋಕೆ ನೀರಿಲ್ಲ, ಏನು ಮಾಡೋದು? ಸ್ವಲ್ಪ ದಿನ ತಿನ್ನಕ್ಕೆ ತರಕಾರಿನೂ ಇರಲ್ಲ, ಅದೇನು ಗ್ಯಾರಂಟಿನೇ. ನೀರೇ ಇಲ್ಲ ಇವಾಗ, ತರಕಾರಿ ಎಲ್ಲಿ ಬರ್ತದೆ ಹೇಳಿ ಅಮ್ಮಾರೆ. ಏನು 20 ರೂಪಾಯಿ ತಿಂತಾ ಇಲ್ಲ ಈರುಳ್ಳಿ, ನೀನು ಯಾವ್ದು ರೈಟ್ ಜಾಸ್ತಿ? ಬೀನ್ಸ್ ರೇಟ್ ಜಾಸ್ತಿ, ಬೀನ್ಸ್ ಬಿಸಿಲಲ್ವಾ ಅದರಿಂದ ಕಮ್ಮಿ ಬರುತ್ತೆ. ಕ್ಯಾರೆಟ್ ಕ್ಯಾರೆಟ್ ತರಕಾರಿಗಳದ್ದು ರೇಟ್ಗಳು ಜಾಸ್ತಿ ಆಗಿದೆ. ಜನ ಏನ್ ಹೇಳ್ತಾವ್ರೆ ಅಂದ್ರೆ, ತರಕಾರಿ ತಗೊಂಡ್ ತಿನ್ನೋ ಬದಲು ಮೀನು ಚಿಕನ್ ಮಟನ್ ಇದನ್ನೇ ತಿನ್ಬೋದಲ್ಲ ಬಿಡಿ ಮೇಡಮ್ ಅಂತಾರೆ. 2 ದಿವಸ ತಿಂತಾರೆ, ಏನ್ ದಿವಸ ತಿನ್ನಕ್ ಆಗತ್ತ ಅದನ್ನ? ಬಿಸಿಲು ಈಗ ಜಾಸ್ತಿ ಆಗಿಬಿಟ್ಟಿದೆ, ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬಿಯರ್ಗೂ ಡಿಮ್ಯಾಂಡ್ ಜಾಸ್ತಿ ಆಗಿದೆಯಂತೆ, ಅದರಿಂದ ಈಗ ತರಕಾರಿಗೂ ಡಿಮ್ಯಾಂಡ್ ಜಾಸ್ತಿ ಆಗಿ ಅದಕ್ಕೂ ರೇಟ್ ಜಾಸ್ತಿ ಆಗಿದೆಯಂತಲ್ಲ ಅಂತ. ತರಕಾರಿ ಅಂದ್ರೆ ಬಿಸಿಲಿಗೋಸ್ಕರ ಅಷ್ಟೇ ಮೇಡಮ್, ಬೆಳೆಗಳು ಬರೋದಿಲ್ವಲ್ಲ ಇವಾಗ, ಅದರಿಂದ ಜಾಸ್ತಿ ಅದೇ ಆಗುತ್ತೆ. ಒಟ್ಟಿನಲ್ಲಿ ಮಾಮೂಲಿ 20 ರೂಪಾಯಿ ಕೆಜಿ ಈರುಳ್ಳಿ ಅಂದ್ರೆ ಇನ್ನೇನು ಮಾಮೂಲಿ ಚೆನ್ನಾಗಿ ನಡೀತೆ ಅಷ್ಟೇ. ಅಡುಗೆ ಮಾಡೋಕೆ ನಾವು ಎರಡು ತರಕಾರಿ ತರಕಾರಿ ಅಂದ್ರೆ ಬೀನ್ಸು ಬೀನ್ಸ್ ಒಂದೇ ಆಗಿರೋದು. ಅದೇನಿಲ್ಲ, ಮಳೆ ಬರೋಲ್ವಲ್ಲ, ನೀರಿಲ್ಲ, ಬೋರಲ್ಲಿ ನೀರಿಲ್ಲ, ಅದು ಆಗುತ್ತೆ ಆ ಥರ ಎಲ್ಲ. ಒಂದು ಟೈಮಲ್ಲಿ 30 ರೂಪಾಯಿ 20 ರೂಪಾಯಿ ಕೆಜಿ ಆಗ್ಬಿಡುತ್ತೆ ನೀರಿರುವಾಗ. ಇವಾಗ ನೀರಿಲ್ವಲ್ಲ, ಸರಿ ಸ್ವಲ್ಪ ಬೆಲೆ ಇದೆ. ಟೊಮೆಟೊ ರೇಟ್ ಕಮ್ಮಿ ಇದೆ, ಟೊಮೆಟೊ 20 ರೂಪಾಯಿ ಕೆಜಿ ಇದೆ. ಜಾಸ್ತಿ ಇಪ್ಪತ್ತು ರೂಪಾಯಿ ಯಾವ್ದು ಅದು ಅವಾಗ 5 ರೂಪಾಯಿ ಅದು 40 ವರ್ಷ ಮುಂಚೆ ಇದ್ದಿದ್ದು ಅದು. ಈಗ ತರಕಾರಿ ತಗೊಳ್ಳೋ ಬದ್ಲು ಚಿಕನ್ ಮಟನ್ ಮೀನೇ ತಗೋಬಹುದು ಅಂತಿದಾರಲ್ಲ ಜನ. ಅಲ್ಲ ಇವಾಗ ತರಕಾರಿ ತಗೊಳ್ಳೋವಾಗ ಮೀನ್ ತಿಂದ್ರು, ತರಕಾರಿ ತಿಂದ್ರು, ಯಾವ್ದು ತಿಂದ್ರು, ತರಕಾರಿ ತಗೊಳ್ಳೋ ತರಕಾರಿ ತಗೊಳ್ತಾನೆ, ಮೀನ್ ತಿನ್ನೋದು ಮೀನ್ ತಿಂತಾನೆ. ಯಾರೇ ಮಾಡಕತ್ತಳಿ, ಬಿಸಿಲಿನ ಬಿಸಿಗೆ ತರಕಾರಿನು ಬಿಸಿ ಆಗ್ಬಿಟ್ಟಿದೆಯಲ್ಲ, ಏನ್ ಸಮಾಚಾರ ಅಂತ? ತರಕಾರಿ ಬಿಸಿ ಆದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ಇನ್ನೇ ಬರ್ತೀರಾ ಮನುಷ್ಯ? ಏನ್ ಮಾಡಕ್ ಅಂತೇಳಿ, ಅಲ್ಲ ಮಳೆ ಇದ್ರೆ ಬೆಳೆ ಆಗುತ್ತಪ್ಪ, ಬೆಳೆ ಇಲ್ದ್ರೆ ಏನಾಗುತ್ತೇಳಿ? ಬಂದ ರೈತಕ್ಕೆ ಮನುಷ್ಯ ತಿನ್ಬೇಕು, ಯಾವ್ದೋ ರೈತ ಆದ್ರೂ ತಿನ್ಲೇಬೇಕಲ್ಲ. ನಾವು ತಿಂತೀನಿ, 200 ಆದ್ರೂ ತಿಂತೀನಿ. ಬಿಸಿ ಇದೆಯಂತೆ, ಯಾಕಂಗೆ ಅಂತ? ಮಾಲ್ ಬರ್ತಾ ಇಲ್ಲಲ್ಲ, ಏನ್ ಮಾಡ್ತೀರಾ? ಬೆಳೀತಾ ಇಲ್ಲ, ಮಳೆ ಇಲ್ಲ, ಅದಕ್ಕೆ ರೈಟು ಜಾಸ್ತಿ ಆಗಿದೆ. 200 ರೂಪಾಯಿ ಬೀನ್ಸ್ ಆಗಿದೆ, ಬದನೆಕಾಯಿ 60 ರೂಪಾಯಿ ಆಗಿದೆ, ಹುಳಿಕಾಯಿ ಇದು ಕ್ಯಾಪ್ಸಿಕಮ್ 80 ರೂಪಾಯಿ ಆಗಿದೆ ಕೆಜಿ, ಮತ್ತು ಬದನೆಕಾಯಿ ಎಲ್ಲ 60, ಸೌತೆಕಾಯಿ 60 ಕೆಜಿ, ಟೊಮಾಟೊ 35-40 ಟೊಮಾಟೊ ಕೆಜಿ. ಹೌದು ಹೌದು, 10 ರೂಪಾಯಿಗೆ ಎಲ್ಲ ಬಿಸಾಕ್ ಹೋಗ್ಬಿಟ್ಟಿದ್ರು. ಈಗ ಡಿಮ್ಯಾಂಡ್ ಹೆಂಗಿದೆ ಜನರ ಹತ್ರದಿಂದ? ಅಲ್ಲ ನಾವು ನಾನ್ ವೆಜ್ ತಗೋತೀವಿ, ತರಕಾರಿ ಬೇಡ ಅಂತಾರ, ಏನ್ ಕತೆ? ತಗೊಳ್ತಾರೆ, ತಗೊಳ್ತಾ ಇದಾರೆ. ಒಂದ್ ಸ್ವಲ್ಪ 1 ಕೆಜಿ ತಗೊಳ್ಳೋದ್ಕಿಂತ 1/2 ಕೆಜಿ ತಗೊಳ್ತಾರೆ.
ಅರ್ಧ ಕೆ ಜಿ ಅಷ್ಟು ತಗೊಂತಾರೆ. ಏನಿಲ್ಲ, ನಮಗೂ ಒಂದು 2 ರೂಪಾಯಿ 3 ರೂಪಾಯಿ ಸಿಕ್ತಿದೆ ಕೆ ಜಿ ಮೇಲೆ ಅಷ್ಟೇ, ಏನು ಪ್ರಾಫಿಟ್ ಇಲ್ಲ. ನಾವಲ್ಲಿ ನಮಗೆ 40 ಬಿದ್ದರೆ ನಾವು 45 ಮಾಡ್ತೀವಿ, 5 ರೂಪಾಯಿ ಪ್ರಾಫಿಟಿಗೆ ಅಷ್ಟೇ. ಅದ್ರ ಮೇಲೆ ಯಾರೂ ಕೊಡಲ್ಲ. ಜಾಸ್ತಿ ಹೇಳಿದರೆ ನಮ್ಮದು ಐಟಮ್ ಕೊಳ್ತೋಗ್ಬಿಡ್ತಿದೆ. 2 ರೂಪಾಯಿ 2 ರೂಪಾಯಿ 3 ರೂಪಾಯಿ ಒಳಗೆ ವ್ಯಾಪಾರ. ಈಗ ನೀರುಳ್ಳಿ ಈಗ ಅಲ್ಲೇ 15 ರೂಪಾಯಿ, ಈಗ ನಾವು 20 ರೂಪಾಯಿ ಓಡೋಗ್ತಾರೆ. 16-17 ರೂಪಾಯಿಗೆ ಮಣ ಬಂದು ತೂಕ ಮಾಡಿಬಿಡ್ತೀವಿ. ರೇಟ್ ಜಾಸ್ತಿ ಆಗೈತೆ, ಬೆಳ್ಳುಳ್ಳಿ ಮೀಡಿಯಮ್ ರೇಟ್ ಐತೆ, ಏನು ಮಾಡೋಣ? ತಗೊಳ್ಳೋರಿಗೆ ಪಾಪ ಕಾಸಿರಲ್ಲ, ಬಡವ್ರಿಗೆ ತುಂಬ ಕಷ್ಟ. ಏನು ಮಾಡ್ತೀರಾ? ಬಿಸಿಲಿಗೆ ರೇಟು ಬಿಸಿ ಮಾಡೋರ ಅಂತ ಏನಂತ ಗೊತ್ತಿಲ್ಲ. ಅದೇ ನೀರು ಕಮ್ಮಿ ಇರುತ್ತೆ ಅಂತ ಪ್ರಾಬ್ಲಮ್ ಇರುತ್ತೆ, ರೇಟ್ ಜಾಸ್ತಿ. ವ್ಯಾಪಾರ ಹೇಗೆ ನಡೀತಿದೆ? ಏನು ಕಮ್ಮಿನೇ ಮೇಡಮ್, ಯಾರು ಬರ್ತಾರೆ? ಜನಗಳ ಹತ್ರ ದುಡ್ಡಿದ್ರೆ ತಾನೇ ವ್ಯಾಪಾರ ಮಾಡೋಕ್ಕೆ. ಏನಪ್ಪ ವರ್ಮಾನ ಇಲ್ಲ, ಏನಿಲ್ಲ, ಬಿಸಿಲಲ್ಲಿ ಮಕ್ಕಳು ಕಷ್ಟಪಡ್ತಾರೆ. ಈ ಥರ ಜಾಸ್ತಿ ಆದರೆ ಏನು ತಿಂತಾರೆ ಬಡವರು? ಇಲ್ಲ, ನಾನ್ ವೆಜಿಟೇರಿಯನಾ? ಎರಡು ಅಲ್ಲ, ತರಕಾರಿ ರೇಟ್ ಬದಲು ನಾನ್ ವೆಜ್ ತಿಂತಾರೆ. ಆ ಥರ ಬರೀ ನಾನ್ ವೆಜ್ ತಿಂದರೆ ಮೈ ಏನಾಗೋದು? ಊರಿಗೆ ಬಂದ್ಬಿಡುತ್ತೆ, ಹೊಟ್ಟೆ ನೋವು ಬಂದ್ಬಿಡುತ್ತೆ, ಬೇರೆ ಏನೇನು ಪ್ರಾಬ್ಲಮ್ ಆಗ್ತದೆ. ಅದಕ್ಕಿಂತ ತರಕಾರಿ ತಿನ್ನಬೇಕು, ರೇಟ್ ಆದರೆ ಬಡವರೆಲ್ಲ ಪಾಪ ಏನು ಮಾಡ್ತಾರೆ? ಬರೀ ನಾನ್ ವೆಜ್ ತಿಂತಾರಾ? ಆಗಲ್ಲ. ಇಲ್ಲ, ಈಗ ಗಿರಾಕಿ ತುಂಬ ಲೇಟ್ ಬರ್ತಾ ಇದೆ. ಗಿರಾಕಿ ಇನ್ನ ಬರ್ತಾ ಇಲ್ವಾ? ರೇಟ್ ಕೆಲ್ದಂದ್ರೆ ಗಿರಾಕಿ ಓಡೋಗ್ತದೆ. ಗಿರಾಕಿ ಜಾಸ್ತಿ ರೇಟ್ ಕೆಲ್ದಂದ್ರೆ ಕಮ್ಮಿಗೆ ಬೇಕು, 10 ರೂಪಾಯಿ 20 ರೂಪಾಯಿ ಗೆಲ್ತಾರ. ಜಾಸ್ತಿ ತೊಗೊಳಲ್ಲ. 40 ರೂಪಾಯಿ ಕೆ ಜಿ ಟೊಮಾಟ, ಈಗ 40 ರೂಪಾಯಿ 35 ರೂಪಾಯಿ ಕೆ ಜಿ ಗಿರಾಕಿ ತೊಗೊಂತಾ ಇಲ್ವಾ ಮೇಡಮ್? ಹೆಂಗೆ ಐತೆ ಐಟಮ್? ವ್ಯಾಪಾರ ಕಮ್ಮಿ ಆಗಿದೆ, ವ್ಯಾಪಾರ ತುಂಬ ಕಮ್ಮಿ ಮೇಡಮ್. ಏನೋ ಏನು ಮಾಡಬೇಕು, ಕಷ್ಟ ತುಂಬ ಆಗಿಬಿಡ್ತದೆ ಮೇಡಮ್. ಹಿಂಗೆ ಫೈನಾನ್ಸ್ ಕಟ್ಟೋಣ, ಹಿಂಗೆ ವ್ಯಾಪಾರ ಮಾಡೋಣ, ಹಿಂಗೆ ಮನೆಗೆ ಬರೋಣ, ಸ್ವಲ್ಪ ಕಷ್ಟ ಆಗೈತೆ ಮೇಡಮ್ ತುಂಬ. ಓಕೆ ಮೇಡಮ್. ನೀವು ನೋಡಿರ್ಬೋದು ವಿಡಿಯೋನ, ನಾನು ಮಾರ್ಕೆಟಿಗೆ ಬಂದಿದ್ದೆ. ಸೊ ಇಲ್ಲಿ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಹೋದೆ, ಅವ್ರಗಳನ್ನ ಅವ್ರ ಅಭಿಪ್ರಾಯಗಳನ್ನ ಕೂಡ ಕೇಳ್ತಾ ಹೋದೆ. ಕೆಲವರು ರೇಟ್ ಎಷ್ಟೇ ಇದ್ರೂ ತರಕಾರಿನ ತಗೊಳ್ಳೇಬೇಕು, ನಾವು ತಿನ್ನಲೇಬೇಕು ಅಂತ ಅಂದ್ರು. ಇನ್ನು ಕೆಲವರು ಮಳೆ ಇಲ್ಲ ಅದಕ್ಕೆ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಇನ್ನ ಕೆಲವರು ಸರ್ಕಾರ ಬದಲಾಗಬೇಕು ಮೇಡಮ್, ಅದು ಬದಲಾದ್ರೆ ಮಳೆ ಬರುತ್ತೆ, ರೇಟ್ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.